ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023 ಕ್ಷೇತ್ರ 18 ಸ್ಥಿರ ಕಣ್ಗಾವಲು ಪಡೆ ವಾಹನ ತಪಾಸಣೆ ಕೇಂದ್ರವನ್ನ ಆಯೋಜಿಸಿ ಈ ತಪಾಸಣೆ ಕೇಂದ್ರದಲ್ಲಿ 6,71,000 ರೂಪಾಯಿಗಳನ್ನ ಜಪ್ತಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಲಾಗಿದೆ ಎಲ್ಲಿ ಅಂತ ನೋಡಲು ಬನ್ನಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ 18 ರಲ್ಲಿ ಬರುವ ಬಾಗಲಕೋಟೆ ಬೆಳಗಾವಿ ರಸ್ತೆಯ ಪಂಚಗಾಂ ಕ್ರಾಸ್ನಲ್ಲಿ ತಪಾಸಣಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಈ ತಪಾಸಣಾ ಕೇಂದ್ರದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದಾರೆ ಈ ತಪಾಸಣಾ ಕೇಂದ್ರದಲ್ಲಿ ಪಾಳೆ ಪ್ರಕಾರ ಹಗಲು ರಾತ್ರಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ 15 ಜನಗಳಿಂದ ಈ ಕಾರ್ಯ ಪ್ರಾರಂಭವಾಗಿದೆ ಈ 15 ದಿನಗಳಲ್ಲಿ ತಪಾಸಣಾ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ 6,71,000 ಹಣ ಸಿಕ್ಕಿದೆ ಹಣವನ್ನು ಸರ್ಕಾರಕ್ಕೆ ಒಪ್ಪಿಸಲಾಗಿದೆ ನಮ್ಮ ಇಂಡಿಯನ್ ಟಿವಿ ಸುದ್ದಿ ವಾಹಿನಿ ಈ ತಪಾಸಣಾ ಕೇಂದ್ರಕ್ಕೆ ಭೇಟಿ ನೀಡಿ ग्राम पंचायती कार्यदर्शी लोकेश कुंभार ग्राम आड़ाधिकारी यल्लप्पा विभूति तालूक तांत्रिक संयोजक महेश तलवार पोलिस इलाखे मंजुनाथ खानापुर इवर नम इंडियन टीवी 24x7 सुद्दी वाहिनी अदाड़ा नोड़ बने ಎಲ್ಲ ವಾಹನಗಳನ್ನು ಚೆಕ್ ಮಾಡ್ತಾ ಇದ್ದೀವಿ ಸರ್ ಇವಾಗ ಒಂದು 15 ಡೇಸ್ ಆಯ್ತು ಸರ್ ನಮ್ಮನ್ನು ಅಲರ್ಟ್ ಮಾಡಿ ಅದು 3 ಟೈಮ್ಸು ವೇಳಾಪತ್ರಿಕೆ ಇದೆ ಸರ್ ಆ ರೀತಿ ನಾವು ನಮ್ಮ ಜಾಬನ್ನು ಮಾಡ್ತೀವಿ